ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಿಂಗ್ರಿ ನಾಗರಾಜ್ ಅಂತ. ಪ್ರಸಂಗದ ಗೆಂಡೆ ತಿಮ್ಮಯಿಂದ ಹಿಡಿದು ಅದೇನು ನೋಡ್ಕೊಟ್ರೂ ಗೊತ್ತಿಲ್ಲ ಡಾಕ್ಟರ್ಡು, ಅದೇನು ನೋಡ್ಕೊಟ್ರೂ ಗೊತ್ತಿಲ್ಲ ಡಾಕ್ಟರ್ಡು. ಈಗ ಕಲೆ ಗಿಲೆ ಏನಿಲ್ಲ, ಬರೀ ದುಡ್ಡು ಮಾಡೋಕ್ಕಷ್ಟೇ. ನಾಲ್ಕು ಸಾವಿರ ರೂಪಾಯಿ ಅಂದರೆ ಏನು, 4 ಕೋಟಿ ಸಿಕ್ಕಂಗೆ ಆಗ್ಬಿಡ್ತು ನನಗೆ. ತಿಮ್ಮಣ್ಣು, ನಿನ್ನ ಹೆಂಡತಿ ಮಾರಂಗಿ ಬಹು ಚೆನ್ನಾಗಿದ್ದಾಳಂತೆ, ಯಾವಾಗ ತೋರಿಸ್ತೀಯ ತಿಮ್ಮಣ್ಣು? ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಡಿಂಗ್ರಿ ನಾಗರಾಜ್ ಅಂತ. ಎಲ್ಲೂ ನೋಡಿ ಜ್ಞಾಪ ಇದೆಯಲ್ಲ, ಹಂಗೆ ಅಂದ್ಕೊಳ್ಬೇಡಿ, ನಾನೇ ಡಿಂಗ್ರಿ ನಾಗರಾಜ್. ಈ ಸಿತಾರಾ ವಾಹಿನಿಯವರು ಹೊಸದಾಗಿ ನನ್ನ ಕತೆ ಅನ್ನೋ ಒಂದು ಶೋ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ಕಲಾವಿದರು ಬಂದು ಅವರವ್ರ ಕತೆ ಹೇಳ್ಕೊಂಡಿದ್ದಾರೆ. ಈಗ ನಾನು ಬಂದು ನನ್ನ ಕತೆನ ನಿಮ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಕೇಳ್ತಿರ್ತಾನೆ ಈ ಡಿಂಗ್ರಿ ನಾಗರಾಜ್ ಕತೆನ? ಎಲ್ಲ ಕತೆ ಪ್ರಾರಂಭ ಆಗೋದು ಒಂದಾನೊಂದು ಊರಿನಲ್ಲಿ ಒಳ ಬ್ರಾಹ್ಮಣ ಇದ್ದ ಅಂತ, ಹಂಗೆ ಸ್ಟಾರ್ಟ್ ಆಗೋದು. ನಾವು ಬಡವರಾಗಿ ಹುಟ್ಟಿದ್ದು. ನಮ್ಮ ತಂದೆ ಹೆಸರು ಕೇಶವ ನಾಯ್ಡು, ತಾಯಿ ಹೆಸರು ಶಾರದಮ್ಮ ಅಂತ. ನಮ್ಮ ತಂದೆಯವರು ಸ್ಕೂಲ್ ಟೀಚರ್ ಆಗಿದ್ದಂತೆ. ನಮ್ಮದು ಇಲ್ಲೇ ರಾಣಸಿಂಗ್ಪೇಟೆ ಪೊಲೀಸ್ ರೋಡು, ಅಲ್ಲೇ ನಮ್ಮ ಅಜ್ಜಿ ಮನೆ. ನಮ್ಮ ಅಜ್ಜಿ ಮನೇಲಿ ವಾಸ್ತವ್ಯ. ನಾನು ಹುಟ್ಟಿ ಒಂದು 2-3 ವರ್ಷಕ್ಕೆ ನಮ್ಮ ತಾಯಿ ತೀರೋದ್ರಂತೆ. ಹಾಗಾಗಿ ನಮ್ಮಪ್ಪವರು ಆ ಸ್ಕೂಲಿಗಿರೋ ಮಾಸ್ಟರ್ಗಿರೋಲ್ಲ ಬಿಟ್ಟು ನನ್ನನ್ನು ನಮ್ಮ ಅಕ್ಕನ ಕರ್ಕೊಂಡು ಸೀದಾ ನಾಟಕ ಕಂಪ್ನಿ ಹೋಗಿ ಸೇರಿಕೊಂಡ್ರು. ಯಾವ ಕಂಪ್ನಿ? ಮೊದಲು ಪ್ರಾರಂಭದಲ್ಲಿ ಸುಬ್ಬಯ್ಯನಾಡವ್ರ ಕಂಪ್ನಿ. ಸುಬ್ಬಯ್ಯನಾಡವ್ರ ಕಂಪ್ನಿ ಭಾಳ ದೊಡ್ಡದು. ಸುಬ್ಬಯ್ಯನಾಡವರು ಲಕ್ಷ್ಮೀಬಾಯಿ ಅವರು, ಆವಾಗ ಆ ಕಂಪ್ನಿಯಲ್ಲಿ ನಮ್ಮ ಲೀಲಾವತಿಯವರು ಇದ್ದರು. ಅವರ ಯಜಮಾನರು ಮಹಾಲಿಂಗ ಭಾವತರವರು ಇದ್ದರು. ಅಲ್ಲಿ ಪುಟ್ಟಮ್ಮನವರು, ಚೆನ್ನಮ್ಮನವರು, ಡಾಕ್ಟರ್ ರಾಜ್ಕುಮಾರು, ಅವ್ರ ತಂಗಿ ಶಾರದಮ್ಮನವರು, ಇವರೆಲ್ಲರೂ ಆ ಕಂಪ್ನಿಯಲ್ಲಿ ಇದ್ದಂಥವ್ರೆ. ಅಲ್ಲಿ ಅವರೆಲ್ಲ ಇವ್ರನ್ನೆಲ್ಲ ನೋಡಿ ಅಂತ ಬೆಳೆದಂಥವನು. ಸಣ್ಣ ಹುಡುಗನಿದ್ದಾಗ ಜಗಜ್ಯೋತಿ ಬಸವೇಶ್ವರಲ್ಲಿ ಒಂದು ಪೂಜಾರಿ ಮಗನ ಪಾಠ ಮಾಡ್ತಿದ್ದೆ. ಆಮೇಲೆ ಸುಬ್ಬಯ್ಯನಾಯ್ಡು ಗೋರ್ಕುಂಬಾರ್ ಪಾಠ ಮಾಡೋರು, ಆ ಕೊಚ್ಚೆಯಲ್ಲಿ ಮಗುನಾಗಿ ತುಳಿಯೋದು, ಆ ಮಗು ಪಾಠ ಮಾಡ್ತಿದ್ದೆ. ಆಮೇಲೆ ಬೇಡ್ರ ಕಣ್ಣಪ್ಪ ನಾಟಕದಲ್ಲಿ ಪಾಠ ಮಾಡ್ತಿದ್ದೆ, ಕೃಷ್ಣಲೀಲಾ ನಾಟಕದಲ್ಲಿ ಪಾಠ ಮಾಡ್ತಿದ್ದೆ. ಹೀಗೆ ಸುಬ್ಬಯ್ಯನಾಯ್ಡು ಕಂಪ್ನಿ ಬಿಟ್ಟು ನಂತರ ಗುಬ್ಬಿ ಕಂಪ್ನಿಗೆ ಬಂದು ನಮ್ಮ ಪ್ರಯಾಣ ಗುಬ್ಬಿ ಕಂಪ್ನಿಗೆ ಬಂತು. ಗುಬ್ಬಿ ಕಂಪ್ನಿ ಒಂದು ದೊಡ್ಡ ಆಲದ ಮರ ಇದ್ದಂಗೆ, ಗುರುಕುಲ ಇದ್ದಕ್ಕೆ ಏನು ನಮ್ಮ ದೊಡ್ಡ ಆಲದ ಮರ ಇದೆಯಲ್ಲ, ಹಾಗೆ ಗುಬ್ಬಿ ಕಂಪ್ನಿ ಅಂದರೆ ಕರ್ನಾಟಕದ ನಾಟಕ ಸಾರ್ವಭೌಮ ನಟರತ್ನಾಕರ ಗುಬ್ಬಿ ವೀರಣ್ಣವರು ಆ ನಾಟಕದ ವೈಭವ, ಕಂಪ್ನಿ ವೈಭವನೇ ವೈಭವ. ಆ ಕಂಪ್ನಿಲಿ ಸ್ಟೇಜಲ್ಲಿ 2-4 ಕುದುರೆಗಳು ನಿಂತ್ಕೊಳ್ಳೋದು. ಆ 4 ಕುದುರೆಗಳನ್ನ ನಾವು ಹುಡುಗರು ಡ್ರೆಸ್ ಹಾಕ್ಕೊಂಡು ಕುದುರೆ ಮೇಲೆ ಕೂತ್ಕೊತಿದ್ದೆವು, ಸೈನಿಕರು ಡ್ರೆಸ್ ಹಾಕ್ಕೊಂಡು. ಅಂಥ ಮೆರೆದಂಥ ಗುಬ್ಬಿ ಕಂಪ್ನಿ. ಆ ಗುಬ್ಬಿ ಕಂಪ್ನಿಯಲ್ಲಿ ನಾನು ಗುಲೇಬೇಕಾವಲಿ, ಪ್ರಭಾಮಣಿ ವಿಜಯ, ಸದಾರಮೆ, ಸಾಹುಕಾರ, ಹೀಗೆ ಎಷ್ಟೋ ಬೇಸಿಗಾದಷ್ಟು ನಾಟಕಗಳಲ್ಲಿ ಪಾತ್ರ ಮಾಡ್ಕೊಂಡು ಬೆಳೆದು ಒಬ್ಬ ನಟ ಅನ್ಸ್ಕೊಂಡೆ. ಆವಾಗ ಆ ಗುಬ್ಬಿ ಕಂಪ್ನಿಯಲ್ಲಿ ನರಸಿಂಹರಾಜ್ ಅವರು, ಬಾಲಕೃಷ್ಣ ಅವರು, ಜೀವಿಯರು, ರಾಜ್ಕುಮಾರ್ ಅವರು, ಇದೆಲ್ಲ ಮಹಾನ್ ಮಹಾನ್ ಘಟಾನುಘಟಿಗಳು ಕಲಾವಿದರದ್ದು. ಅಚ್ಯುತ್ ರಾಯರು, ರಾಮಚಂದ್ರ ರಾಯರು, ಇವರೆಲ್ಲ ನೋಡಿ ನಾವು ಅವ್ರು ನೋಡಿ ಕೃಷ್ಣಶಾಸ್ತ್ರಿಗಳು, ರಾಮಚಂದ್ರ ಶಾಸ್ತ್ರಿಗಳು ಅಂತಿರೋರು. ಅವರು ನನಗೆ ಫಸ್ಟ್ ಮೇಕಪ್ ಹಚ್ಚಿದ್ದು. ಹಾಗಾಗಿ ಅಲ್ಲಿಂದ ನಾನು ನನ್ನ ರಂಗಭೂಮಿ, ವೃತ್ತಿ ರಂಗಭೂಮಿ ಪ್ರವೇಶ ಮಾಡಿದ್ದು. ಅಲ್ಲಿಂದ ಮುಂದೆ ಯೋಗ ನರಸಿಂಹರಾಜ್ ಕನ್ನಡ ಥಿಯೇಟರ್ಸ್ ಕಂಪ್ನಿ, ಹಿರಣ್ಯ ಮಿತ್ರ ಮಂಡಳಿ, ಕೆ ಬಿ ರಟಮ್ ಕಂಪ್ನಿ, ಹೀಗೆ ಎಲ್ಲ ಕಂಪ್ನಿ ಸೇರಿಕೊಂಡು. ಅಯ್ಯೋ, ವಿದ್ಯಾಭ್ಯಾಸ ಇಲ್ಲ. ವಿದ್ಯೆ ಅಂತಂದರೆ ಗುಬ್ಬಿ ಕಂಪ್ನಿಲಿ ಏನು ಮಾಡೋರು, ಫಸ್ಟ್ ಟಿಕೆಟ್ನ ರಿಸರ್ವೇಷನ್ ಮಾಡೋರು ಪಬ್ಲಿಕ್ ಬಂದು. ಅವಾಗ ನಮ್ಮಪ್ಪರು ಬುಕ್ಕಿಂಗ್ ಕ್ಲರ್ಕ್ ಕೆಲಸ ಮಾಡೋರು, ಬೆಳಗ್ಗೆನೇ ಹೋಗಿ ಬುಕ್ಕಿಂಗ್ನಲ್ಲಿ ಕೂತ್ಕೊಳ್ಳೋದು 10-10 ವರೆಗೆ. ಅವರೇನು ಮಾಡೋರು, ಅವರೊಬ್ಬರೇ ಹೋಗಬೇಕಾದ್ರೆ ಈ ಹುಡುಗರ ಜೊತೆ ಸೇರಿಕೊಂಡ್ರೆ ನನ್ನ ಮಗ ಕೆಟ್ಟೋಗ್ತಾನಂತ ನನ್ನನ್ನು ಕರ್ಕೊಂಡೋಗಿ ಆ ಸ್ಕೂಲು ಕೂತ್ಕೊಂಡು ಬುಕ್ಕಿಂಗ್ನಲ್ಲೇ ನನಗೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಬರೆಯೋದನ್ನು, ಓದೋದನ್ನು, ಮಾತಾಡೋದನ್ನು ಹೇಳ್ಕೊಟ್ರು. ನಾನು ಸ್ಕೂಲಲ್ಲಿ ಏನು ಕಲ್ತಿಲ್ಲ, ಎಲ್ಲ ನಮ್ಮಪ್ಪನಿಂದ. ನಮ್ಮಪ್ಪರೇ ನನಗೆ ಮೊದಲನೇ ಗುರು. ಅಲ್ಲಿಂದ ಗುಬ್ಬಿ ಕಂಪ್ನಿ ಪ್ರಾರಂಭ ಆಯಿತು, ಎಲ್ಲ ಕೆಲಸ ಮಾಡಿದೆ. ಕೊನೆಗೆ ಅವರೇನು ಮಾಡಿದ್ರು, ಹೆಂಗಾದರೂ ಮಾಡಿ ನನ್ನ ಮಗನ್ನ ಸ್ಕೂಲಿಗೆ ಸೇರಿಸ್ಬೇಕಲ್ಲ, ಅಟ್ಲೀಸ್ಟ್ ಓದೋದು ಪುಸ್ತಕ ಓದೋದನ್ನ ಎಲ್ಲ ಕಲ್ತ್ಕೋಬೇಕಂದ್ಬಿಟ್ಟಿದೆ. ಆವಾಗ ಅಷ್ಟೊಂದು ಅಂತ 60-62 ಇಸ್ವಿ ನಮ್ಮ ಗುಬ್ಬಿ ಕಂಪ್ನಿ ಬೆಂಗಳೂರು ಬಂದಿತ್ತು. ಬೆಂಗಳೂರು ಬಂದು ಅಲ್ಲಿ ಇದು ಲವಕುಶ ನಾಟಕ ಪ್ರಾರಂಭ ಮಾಡಿದ್ರು. ಅದು ಲವಕುಶ ನಾನು ಒಂದು ಓಂ ಪ್ರಥಮ ಲವಕುಶ ಮಾಡಿದಾಗ ನಾನು ಗಾಲವ ಅಂತ ಒಂದು ಪಾರ್ಟ್ ಮಾಡ್ತಿದ್ದೆ. ನಮ್ಮ ಗುಬ್ಬಿ ವೀರಣ್ಣವ್ರ ಮೊಮ್ಮಕ್ಕಳಾದಂಥ ಜಯಶ್ರೀ, ಗಂಗಾ, ಲತಮ್ಮ ಇವರಲ್ಲಿ ಯಾರಾದರೂ ಒಂದಿಬ್ಬರು ಪ್ರಹ್ಲಾದನ ಪಾರ್ಟ್ ಮಾಡ್ತಾಯಿದ್ರು. ಹಾಗಾಗಿ ಅಲ್ಲಿ ಕಂಪ್ನಿ ನಮ್ಮಪ್ಪರ ಮಾಡಿ ಪಕ್ಕದಲ್ಲೇ ನಮ್ಮ ಗುಬ್ಬಿ ಥಿಯೇಟ್ರ್ ಪಕ್ಕದಲ್ಲಿ ಒಂದು ಆರಿ ವಿದ್ಯಾಶಾಲೆ ಅಂತ ಇದೆ. ಆದಿದ್ದಾಶಾಲೆ ಪುಟ್ಟರಂಗಪ್ಪ ಮೇಷ್ಟ್ರು ಅಂತ ಪ್ರೈಮರಿ ಸ್ಕೂಲ್ ಹೆಡ್ ಮಾಸ್ಟ್ರು. ಅವ್ರಿಗೂ ನಮ್ಮ ಅಪ್ಪನಿಗೂ ಭಾಳ ಗಳಸಿ ಗಂಡಸ. ದಿನ ಬೆಳಗ್ಗೆ ಮಾತಾಡ್ತಾ ಕೂತ್ಕೊಳ್ಳೋದು, ಬುಕ್ಕಿಂಗ್ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಅವರು ಬರೋರು, ಅವ್ರ ಮಾತಾಡ್ತಾ ಕೂತಿರೋರು.
ಹೆಂಗಾದ್ರೂ ಮಾಡಿ ನಮ್ಮ ಹುಡುಗನ ಸ್ಕೂಲಿಗೆ ಸೇರಿಸ್ಬೇಕಲ್ಲ ಪುಟ್ಟರಂಗಂ ಮೇಷ್ಟ್ರೆ ಅಂದರೆ. ಅದಕ್ಕೆ ಅಂದರೆ ಕರ್ಕೊಂಬನ್ನಿ ನಾಳೆನೇ ಸ್ಕೂಲ್ಗೆ ಅಂತಂದರು. ಬೆಳಗ್ಗೆ ನನ್ನನ್ನು ಕರ್ಕೊಂಡೋದ್ರು ಸ್ಕೂಲ್ಗೆ. ಎಲ್ಲ ಒಂದನೇ ಕ್ಲಾಸಿಂದ ಪುಸ್ತಕ ಓದಿಸ್ಕೊಬಂದರು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ಕ್ಲಾಸ್ ಪುಸ್ತಕ ಓದಬೇಕಾದ್ರೆ ಸ್ವಲ್ಪ ತಡಬಡಾಯಿಸಿದೆ. ನೋಡಿ ನಿಮ್ಮ ಮಗನ ಇಲ್ಲಿ ಸೇರಿಸ್ಬೋದು ಅಂದರು. ಏಕ್ದಮ್ ನನಗೆ ಏಳನೇ ಕ್ಲಾಸೇ ಸೇರಿಸಿದ್ರು. ಏಳನೇ ಕ್ಲಾಸ್ ಆದಮೇಲೆ ಎಲ್ ಎಸ್ ಅಂತಿತ್ತು ಆವಾಗ, ಲೋಯರ್ ಸೆಕೆಂಡ್ರಿ ಎಲ್ ಎಸ್. ಎಲ್ ಎಸ್ ಆದಮೇಲೆ ಹೈಸ್ಕೂಲ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಸ್ ಎಸ್ ಎಲ್ ಸಿ. ಹಾಗಾಗಿ ಅಲ್ಲಿವರೆಗೆ ಬಂದೆ ಎಸ್ ಎಸ್ ಎಲ್ ಸಿಲಿ ಡುಮ್ಕಿ ಹೊಡೆದೆ. ನಮಗೇನು ಕೆಲಸ ಇಲ್ಲ. ಆದರೆ ಪಕ್ಕದಲ್ಲಿ ಗುಬ್ಬಿ ಥಿಯೇಟ್ರಲ್ಲಿ, ಆ ಗುಬ್ಬಿ ಥಿಯೇಟ್ರಲ್ಲಿ ನಮ್ಮ ಮೇಷ್ಟ್ರು ಮೇಕಪ್ ಮೆನ್ ಒಬ್ಬರಿದ್ದರು, ಕೃಷ್ಣಮೂರ್ತಿಗಳು ಅಂತ. ಅವ್ರು ಬಂದು ಮೇಕಪ್ ಮಾಡಿದಾಗ ಅವ್ರು ಬರೋ, ಅವಾಗೆಲ್ಲ ಬರೀ ಕುರುಕ್ಷೇತ್ರ ಪೌರಾಣಿಕ ನಾಟಕಗಳೇ ಆಡೋದು. ಬಂದಾಗ ಹೇ ಡಿಗ್ರಿ ಇವ್ರಿಗೆಲ್ಲ ಮೇಕಪ್ ಮಾಡೋ, ಇವ್ರಿಗೆಲ್ಲ ಡ್ರೆಸ್ ಮಾಡೋ ಅಂದ್ಬಿಟ್ಟಿದೆ. ನಕುಲ ಸಹದೇವರಿಂದ ಹಿಡಿದು ಈ ಸೈನಿಕರವರೆಗೂ ನಾನೇ ಅವ್ರು ಮೇಕಪ್ ಮಾಡ್ತಿದ್ದೆ, ನಾನೇ ಅವ್ರು ಡ್ರೆಸ್ ಮಾಡ್ತಿದ್ದೆ, ಎಲ್ಲರೂ ಮಾಡಿ ಕಳಿಸ್ತಿದ್ದೆ. ಇವರು ಮೇಕಪ್ ಮೂರ್ತಿಯವ್ರು ಹೋಗ್ಬೇಕಾದ್ರೆ ನನ್ನ ಕೈಯಲ್ಲಿ ಎಂಟಾಣಿನೂ ಒಂದು ರೂಪಾಯಿ ಕೊಟ್ಟೋಗ್ತಾರೆ. ಅದೇ ನಮಗೆ ಜೀವನ. ನಮ್ಮಪ್ಪವರು ಆವಾಗ ಯಾವುದೋ ನೀವು ಮನೇಲಿ ಒಂದು ಸಂಗೀತ ಪಾಠ ಹೇಳ್ಕೊಡ್ತಾಯಿದ್ರು. ತಿಂಗಳಿಗೇನೋ ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಸಂಬಳ ಬರೋದು. ಅದು ನಾನು ಹೇಳ್ತಿರೋದು ಅರವತ್ತು ಅರವತ್ತ್ನಾಲ್ಕು ಅರವತ್ತೈದನೇ ಇಸ್ವಿದ ಕತೆ. ಅದು ಬಂದಾಗ ಆವತ್ತು ನಮಗೆ ನಮ್ಮಪ್ಪರು ಸಂಬಳ ಬಂದಿದ್ದು ಸಹ ನಮ್ಗೆ ಹೊಟ್ಟೆ ತುಂಬ ಊಟ. ಮಲಬಾರ್ ರಾಜ್ಯದಲ್ಲಿ 75 ಪೈಸ ಕೊಟ್ಟರೆ ಐ ಕ್ಲಾಸ್ ಪುಷ್ಕಳವಾದ ಊಟ ಹಾಕೋರು. ಎಲೆ ಏನು ಬಾಳೆ ಎಲೆ ಹಾಕ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಬಂದರೆ ಇನ್ನು ತಿರ್ಗಾ ಒಂದು ನೆಕ್ಸ್ಟ್ ಅನ್ನ ಮಾಡಬೇಕು ಅಂದರೆ ಬರೋ ತಿಂಗಳ ಒಂದು ತಿಂಗಳವರೆಗೂ ಅನ್ನ ತಿನ್ನೋಂಗಿಲ್ಲ. ಅಲ್ಲವ್ರಿಗೆ ಏನಿಲ್ಲ ತಿನ್ನೋಕ್ಕೆ ಏನಿಲ್ಲ. ಅದೇ ಬ್ರೆಡ್ಡು ಗಿಡ್ಡು ತಗೊಬಂದು ಒಂದು ಕೆ ಜಿ ದೋಸೆ ಇದು ಗೋಧಿ ಹಿಟ್ಟು ತರೋದು, ಅದರಲ್ಲಿ ದೋಸೆ ಮಾಡ್ಕೊಂಡು ತಿನ್ನೋದು. ಹೀಗೆ ಕಾಲ ಕಳೀತಾ ಇತ್ತು. ಆಮೇಲೆ ಯಾವಾಗ ಎಸ್ ಎಸ್ ಫೇಲ್ಡ್ ಆದರೆ ನಮ್ಮ ಮುನ್ರಾಪ್ನವ್ರು ಬಂದರು, ಹಿರಣ್ಯ ಮಿತ್ರ ಮಂಡಳಿ ನಮ್ಮ ಚಿಕ್ಕ ಯಜಮಾನರು. ಚಿಕ್ಕ ಯಜಮಾನಂದರೆ ಮುನ್ರಾಪ್ನವ್ರು, ದೊಡ್ಡ ಯಜಮಾನಂದರೆ ಮಾಸ್ಟರ್ ಹಿರಣ್ಯರು. ಚಿಕ್ಕ ಯಜಮಾನರು ಆವಾಗವಾಗ ಬರೋರು ಬೆಂಗಳೂರಿಗೆ ಬಂದು ಗುಬ್ಬಿ ಥಿಯೇಟರ್ ಹತ್ರ ಬಂದಾಗ ನನ್ನನ್ನು ಮಾತಾಡ್ಸ್ಕೊಂಡವರು. ಎಮ್ರಾ ಡಿಗ್ರಿ ಬಾಗೋಂಡವ್ ಎಮ್ರಾವ್ ಅಂತ ಬಂದಾಗ ಏನೋ ಒಂದು ರೂಪಾಯಿ ಎರಡು ಎರಡು ರೂಪಾಯಿ ಕೊಟ್ಟೋಗ್ತಾಯಿದ್ರು. ಆಗ ಅವ್ರದ್ದು ಒಂದು ಬಂದರು, ಈ ಎಸ್ ಎಲ್ ಸಿಗೆ ಬಂತಲ್ಲ, ಎಸ್ ಎಲ್ ಸಿಗೆ ನನಗೆ ಆಲ್ ಟಿಕೆಟ್ ಕೊಟ್ಟಕ್ಕೆ ದುಡ್ಡಿಲ್ಲ. ನಂತರ 25 ರೂಪಾಯಿ ಆವಾಗ ಆಲ್ ಟಿಕೆಟ್. ನಂತರ ಇಲ್ಲ ನಮ್ಮಪ್ಪ ಒದ್ದಾಡ್ತಾಯಿದ್ರೆ ನಾನು ಇನ್ನೇನು ಇಷ್ಟು ದಿವಸ ಕಟ್ಟಬೇಕು ಅಂತೆಲ್ಲ, ಅದು ಪೀರಿಯಡ್ ಮುಗೀತು, ಇನ್ನು ಫೈನ್ ವಿತ್ ಫೈನು ಅನ್ನೋದು ಒಂದೆರಡು ಮೂರು ದಿವಸ ಬ್ಯಾಲೆನ್ಸ್ ಉಳ್ಕೋತು. ದುಡ್ಡು ಕಟ್ಟಿದ್ರೆ ನಾನು ಆಲ್ ಟಿಕೆಟ್ ಹೋಗಿ ಎಕ್ಸಾಮ್ ಬರಬೇಕು, ಇಲ್ಲ ಅಂದರೆ ಇಲ್ಲ. ಕೊನೆಗೆ ಏನು ಮಾಡಿದ್ರು, ಹಂಗೆ ಯೋಚನೆ ಮಾಡ್ತಿದ್ರು. ನಾನು ಚಿಕ್ಕ ಯಜಮಾನರು ಬಂದರು, ಮುನ್ರಂಗಪ್ಪನವ್ರು ಬಂದು ಏನೋ ಡಿಗ್ರಿ ಏನೇನೋ ಅಂದೆ. ಅಣ್ಣ ಹಿಂಗೆ ಸ್ವಲ್ಪ ನಿಮ್ಮ ಮನೆ ಹತ್ರ ಬರಬೇಕು, ನಮ್ಮ ಅಪ್ಪವರು ಬರಬೇಕು, ಕರ್ಕೊಂಬರೋ ನಾಳೆ ಅಂತಂದರು. ಬೆಳಗ್ಗೆ ಹೋದೆ ಅವ್ರ ಮನೆ ಟಾಟಾ ಸಿಲ್ಕ್ ಫಾರ್ಮಲ್ಲಿರೋದು. ಬೆಳಗ್ಗೆ ನಾನು 6 ಗಂಟೆಗೆ ಎದ್ದೋದೆ. ಅವ್ರ ಜೊತೇಲಿ ಬ್ಯಾಡ್ಮಿಂಟನ್ ಆಡಬೇಕು ದಿನ. ಅವ್ರು ಊರಿಗೆ ಬಂದಾಗಲೆಲ್ಲ ನನ್ನನ್ನು ಅವ್ರ ಮನೆ ಕರ್ಕೊಂಡೋಗಿ ಬ್ಯಾಡ್ಮಿಂಟನ್ನು ಕೇರಂ ಬೋರ್ಡ್ ಆಡ್ತಿರೋದು. ಸಾಯಂಕಾಲ ವಾಪಸ್ಸು ನಾನು ವಾಪಸ್ಸು ಹಿರಣ್ಯ ಮಿತ್ರ ಬಂದ್ಲಿಕ್ಕೆ ಬಂದು ನಡ್ಕೋ ಅಂತ ಬಂದ್ಬಿಡೋದು. ಹೀಗೆ ನಾನು ನಮ್ಮ ಅಪ್ಪರಿಗೆ ಕರ್ಕೊಂಡೋದೆ. ಬೆಳಗ್ಗೆ ಬ್ಯಾಡ್ಮಿಂಟನ್ ಆಡೋದು ಏನೋ ಅಂದ. ಹಣ ಹಿಂಗೆ ಹಿಂಗೆ ಆಲ್ ಟಿಕೆಟ್ ಕಟ್ಟಬೇಕು, ದುಡ್ಡಿಲ್ಲ, ಯಾವುದು ವಿತ್ ಫೈನ್ ಇರೋತ್ತಿಗೆ 35 ರೂಪಾಯಿ ಕಟ್ಟಬೇಕು. ಅಷ್ಟೇ ತಾನೇ ಲಕ್ಷ್ಮಕ್ಕವ್ರೆ ಅವ್ರ ಶ್ರೀಮತಿಯವ್ರು ಲಕ್ಷ್ಮಕ್ಕ ಅಂತ, ಏ ಕೊಡ ಡಿಂಗ್ರಿಗೆ ಒಂದು 50 ರೂಪಾಯಿ ಕೊಡೆ ಅಂತ. 50 ರೂಪಾಯಿ ತಗೊಂಡು ನಮ್ಮ ಅಪ್ಪರ ಕೈಲಿ ಕೊಟ್ಟು ಒಳ್ಳೆ ಐ ಕ್ಲಾಸ್ ಪುಷ್ಕಳವಾದಂಥ ಪಲಾವ್ ಮಾಡಿದರು. ತಿನ್ಕೊಂಡು ನಾನು ಪನ್ನಿದ ನಡ್ಕೊಂಬಂದು ದುಡ್ಡು ಕಟ್ಟಿದ್ರು 35 ರೂಪಾಯಿ, ಇನ್ನು 15 ರೂಪಾಯಿ ಇಟ್ಕೊಂಡು ಖರ್ಚಿಗೆ ಅಂತ. ಎಸ್ ಎಸ್ ಸಿ ಫೇಲ್ಡ್ ಆಯಿತು. ತಿರ್ಗಾ ನಮ್ಮ ಯಜಮಾನರು ಬಂದರು ಮೈಸೂರು ಕ್ಯಾಂಪ್. ಮತ್ತು ಏನಪ್ಪ ಏನಾಯಿತು ಡಿಗ್ರಿ ಅಣ್ಣ ಫೇಲ್ ಆಯಿತು ಮತ್ತು ಬಾರೋ ನಮ್ಮ ಕಂಪ್ನಿಗೆ ಅಂತ ನನ್ನನ್ನು ಕಂಪ್ನಿ ಕರ್ಕೊಂಡೋದ್ರು. ಮೈಸೂರಲ್ಲಿ ದಸರಾ ಇದೇ ದಸರಾ ಸೀಸನಲ್ಲಿ ನಾಟ್ಯ ಕಂಪ್ನಿ ಅಲ್ಲಿ ಕ್ಯಾಂಪ್ ಹಿರಣ್ಯ ಮಿತ್ರಮಳ್ಳಿ. ಅಲ್ಲಿ ಎಮ್ ಎಸ್ ಸತ್ಯ ಇದ್ದ, ಉಮೇಶ್ ಅವರ ಅಣ್ಣ. ಅವನು ಸ್ವಲ್ಪ ಹೊರಗಡೆ ಹೋಗ್ತೀನಿ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಿದ್ದ. ಅವನಿಗಾಗಲೇ ಸ್ವಲ್ಪ ಅಣ್ಣವ್ರ ಕಂಪ್ನಿಯಲ್ಲಿ ಪಿಕ್ಚರ್ ಒಂದು ಅವಕಾಶಗಳು ಸಿಗೋಕೆ ಸ್ಟಾರ್ಟ್ ಆಯಿತು. ಇವನು ಹೋಗ್ತೀನಿ ಹೋಗ್ತೀನಿ ಅಂತ ಅವ್ನು ಮಾಡೋ ಪಾಟ್ಗೊಬ್ಬಳು ಕ್ಯಾರೆಟು ಒಂದು ಆರ್ಟಿಸ್ಟ್ ಬೇಕಾಯಿತು ಲಂಚ್ ಅವತಾರ ನಾಟಕದಲ್ಲಿ ವಿಶ್ವ ಅಂತ ತಮ್ಮನ ಕ್ಯಾರೆಟು. ಯಾವಾಗ ನಾನು ಕರ್ಕೊಂಡೋದ್ರು, ಏ ಸತ್ಯ ನೀನು ಹೋಗ ಏನು ಹೋಗೋ, ಡಿಗ್ರಿ ಬಂದ ಡಿಗ್ರಿ ಕೈ ಪಾಠ ಮಾಡ್ತೀನಿ. ಅಲ್ಲಿಂದ ಅವ್ರ ಕಂಪ್ನಿಯ ಕೆಲಸ ಪಾಠ ಮಾಡ್ಕೊಂಡು ಬರ್ತಾಯಿದ್ದೆ. ಹಾಗೆ ಇರಬೇಕಾದ್ರೆ ಈ ಎಸ್ ಎಲ್ ಸಿ ಫೇಲ್ಡ್ ಆದವ್ರಿಗೆ ಆವಾಗ ಇದು ಮಾಡಿಸೋರು, ಅದು ಈ ಎಂಪ್ಲಾಯ್ಮೆಂಟ್ ಕಾರ್ಡ್ ಅಂತ. ಇದು ಏಷ್ಯಾಟಿಕ್ ಬಿಲ್ಡಿಂಗ್ ಅಲಂಕಾರ ಟಾಕ್ಸ್ ಅಂತಿತ್ತಲ್ಲ, ಅದು ಎದುರುಗಡೆ ಏಷ್ಯಾಟಿಕ್ ಬಿಲ್ಡಿಂಗ್ ಅಂತಿದೆ. ಅಲ್ಲಿ ನಾನು ಯಾವುದಕ್ಕೆ ಎಂಪ್ಲಾಯ್ಮೆಂಟ್ ಕಾರ್ಡ್ ಮಾಡಿಸಿದ್ದೆ ಅದು ಯಾವುದೋ ನನಗೆ ಗೊತ್ತಿಲ್ಲ, ಕೇರ್ ಆಫ್ ಗುಬ್ಬಿ ಥಿಯೇಟ್ರ್ ಅಡ್ರೆಸ್ ಕೊಟ್ಟಿದ್ದೆ. ಸರಿ, ನಾನು ಹಿರಣ್ಯ ಮಿತ್ರಮಳ್ಳಿ ಯಾವುದು ಕ್ಯಾಮ್ರಾ ಹುಬ್ಳಿಲಿದ್ದೀವಿ 68ನೇ ಇಸ್ವಿ
60 69 ಅಂತ ಅಂದ್ರೆ 60 ಹುಬ್ಳಿಲಿ ಇರಬೇಕಾದ್ರೆ ಒಂದು ಲೆಟ್ರು ಯಾವುದು ಗುಬ್ಬಿ ಥಿಯೇಟ್ರಿಗೆ ಬಂದಿದೆ. ಯಾವುದು ನನಗೆ ಯಾವುದೋ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ಗೆ ಒಂದು ಅಪ್ರೆಂಟಿಸ್ಗೆ ಒಂದು ಇಂಟ್ರೂ. ಅವನು ಕರಡಿ ವೀರಣ್ಣ ಅಂತಿದ್ದ. ಅಷ್ಟೊತ್ತಾಗಲೆ ಗುಬ್ಬಿ ಥಿಯೇಟ್ರ್ ಒಡೆದಾಕ್ಬಿಟ್ಟಿದ್ರು. ನಾವು ಹಿರಣ್ಯ ಮಿತ್ರ ಮಂಡಳಿ ಕೆರೆ ಕಟ್ಟಲಿದ್ದು ಆ ಲೆಟರ್ ತಗೊಬಂದು ನಮ್ಮ ಅಪ್ಪವ್ರ ಕೆಲ ಕೊಟ್ಟಿದ್ದಾರೆ. ನಮ್ಮ ಅಪ್ಪವ್ರು ನೋಡ್ಬಿಟ್ಟು ಓಹ್ ಯಾವುದೋ ಇಂಟ್ರೂ ಬಂದಿದ್ದಾರೆ ನನ್ನ ಮಗನಿಗೆ ಅಂತ ಒಂದು ಲೆಟ್ರ್ ಹಾಕೋದು ನನಗೆ ಎಲ್ಲಿ ಹುಬ್ಳಿಗೆ ಈ ನಮ್ಮ ಹಿರಣ್ಯ ಮಿತ್ರ ಮಂಡಳಿಗೆ ನೋಡುವ ನಿನಗೆ ಯಾವುದೋ ಇಂಟ್ರೂ ಬಂದಿದೆ ಬಾ ಅಂತ. ಸರಿ ಅಲ್ಲಿ ಕ್ಯಾಂಪ್ ಕ್ಲೋಸ್ ಆಯಿತು. ಅಲ್ಲಿ ಸೀದಾ ಬೆಂಗಳೂರಿಗೆ ಬಂದು ಎಲ್ಲರೂ ನಮ್ಮ ಕಂಪ್ನಿ ಬಂತು. ಬಂತಿದ್ದಂಗೆ ಇಂಟ್ರೂ ಕಾರ್ಡ್ ನೋಡಿದಲ್ಲ ಇಂಟ್ರೂ ಸರಿ ಸರ್ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ಗೆ ಅಪ್ರೆಂಟಿಸ್ಗೆ ಇಂಟ್ರೂ. ಸರಿ ಹೋದೆ ಇಂಟ್ರೂ ಮಾಡಿದೆ. ಏನು ಈ ನರ್ಪೆತ್ತಲಾರೆ 30 ಕೆಜಿ ಇರ್ಬೋದು ನಾನು ತೂಕನೇ ಇಲ್ಲ ಅವಾಗ. ಅದು ಇಂಟ್ರೂಗೆ ಇಂಟ್ರೂ ಏನೋ ಆಯಿತು ಮಾಡ್ತು. ಆಮೇಲೆ ಈ ಫಿಸಿಕಲ್ ಫಿಟ್ನೆಸ್ ತೂಕ ಆವಾಗ ಈಗ ಎಲ್ಲ ಏನು ಮಾಡೋದು ತೂಕ ಅಟ್ಲೀಸ್ಟ್ ಕಮ್ಮಿ ಅಂದ್ರೆ ಒಂದು 40 ಕೆಜಿ ಆದರೆ ಬರಬೇಕಪ್ಪ. ಇರೋದೇ 30 35 ಕೆಜಿ 40 ಕೆಜಿ ಎಲ್ಲಿಂದ ಬರುತ್ತಪ್ಪ ಏನು ಮಾಡೋದು. ಏನು ಮೊಸರನ್ನ ತಿಂದು ನೀರು ಗೀರು ಕುಡಿದು ಇಂಟ್ರೂಗೆ ಹೋಗಿ ಅದು ಏನು ಫುಲ್ ಎಲ್ಲ ಫುಲ್ ನೀರು ಕುಡಿದು ಒಂದು ಬಕೆಟ್ಲಿ ನೀರು ಕುಡಿದು ಹೋಗಿ ತೂಕ ಮಾಡಿ ಹೋಗಿ ಆಯಿತು ಪಾಸ್ ಆಯಿತು. 69 ಜುಲೈನಲ್ಲಿ ಜುಲೈ 1 ಅಪಾಯಿಂಟ್ಮೆಂಟ್ ಆಯಿತು. 3-4 ವರ್ಷ ಇದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪವ್ರು ತೀರ್ಕೊಂಡ್ರು. ತೀರ್ಕೊಂಡ ತಕ್ಷಣ ನಾನು ಫ್ಯಾಕ್ಟ್ರಿ ಬಿಟ್ಟು ತಿರ್ಗಾ ಹಿರಣ್ಯ ಮಿತ್ರ ಮಂಡಳಿ ಹೋದೆ. ಹಿರಣ್ಯ ಮಿತ್ರ ಮಂಡಳಿ ಹೀಗೆ ಕಂಪ್ನಿ ಇದೆ ಊರು ಅಲ್ಕೊಂಡಿರ್ಬೇಕಾದ್ರೆ ಅಲ್ಲಿ ನಮ್ಮ ಯಜಮಾನರಿಗೂ ಚಿಕ್ಕ ಯಜಮಾನರಿಗೂ ದೊಡ್ಡ ಯಜಮಾನ ಸ್ವಲ್ಪ ತಿಕ್ಕಾಟ ಬಂದು ಗಲಾಟೆ ಆಗಿ ಕಂಪ್ನಿ ನಿಂತೋಯ್ತು. 74 ಇಲ್ಲಿ ಚಾಮರಾಜನಗರದಲ್ಲಿ ಕ್ಯಾಂಪ್ ನಿಂತೋಯ್ತು. ಕ್ಯಾಂಪ್ ನಿಂತೋದ್ಮೇಲೆ ಸರಿ ಅಲ್ಲಿಂದ ಎಲ್ಲ ಎತ್ಕೊಂಡು ಅಷ್ಟರಲ್ಲಿ ನಾನು ಕಂಪ್ನಿ ಗಿಂಪ್ನಿ ನೋಡ್ಕೊಳ್ಳೋಕೆ ಒಂಥರ ಮ್ಯಾನೇಜರ್ ಪೋಸ್ಟಲ್ಲಿದ್ದೆ. ನಮ್ಮ ಚಿಕ್ಕ ಯಜಮಾನರು ದೊಡ್ಡ ಯಜಮಾನರು ಬಿಟ್ಟರೆ ನಾನೇ ನೆಕ್ಸ್ಟ್ ಅಲ್ಲಿಗೆ ಬಾಸ್. ಸರಿ ಎಲ್ಲರೂ ಸಾಮಾನ್ಯ ತಗೊಬಂದು ಕಂಪ್ನಿಗೆ ಪ್ಯಾಕಪ್ ಮಾಡಿಕೊಂಡು ಇದ್ದ ಹಿರಣ್ಯ ಮಿತ್ರ ಮಂಡಳಿ ತಗೊಬಂದು ಕೆರೆ ಕಟ್ಟೆಲಿ ಹಾಕಿ ಹಿಂಗಿದ್ದು ಇದ್ದಾಗ ನಾನೇನು ITI ಫ್ಯಾಕ್ಟ್ರಿಯಲ್ಲಿ ಇದ್ದಾಗ ಕೆಲವು ಫ್ರೆಂಡ್ಸ್ ಆಗಿದ್ರಲ್ಲ ಮಾರುತಿ ಶಿವರಾಮ್ ಅವರು ಡೈರೆಕ್ಟ್ರು ಅವರು ITI ಫ್ಯಾಕ್ಟ್ರಿ ಹೊನ್ನಯ್ಯ ಅಂತ ಅವರು ರಾಮ್ ಪ್ರಕಾಶ್ ಅಂತ ಇವರೆಲ್ಲ ITI ಫ್ಯಾಕ್ಟ್ರಿ ಇದ್ದರು. ಅವರೆಲ್ಲ ಸೇರಿಕೊಂಡು ಒಂದು ಫಿಲಮ್ ತೆಗೆಯೋಕ್ಕೆ ಒಂದು ಪ್ಲ್ಯಾನ್ ಮಾಡ್ತಿದ್ರು ಪರಸಂಗದ ಗೆಂಡೆ ತಿಮ್ಮ ಅಂತ. ಅದನ್ನ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ವಿಶ್ವೇಶ್ವರಪುರದಲ್ಲಿ ಒಂದು ರೂಮ್ ಮಾಡಿದರು. ಇವನು ಪ್ರಕಾಶ ನನ್ನ ದೋಸ್ತಲ್ಲ ಅವನು ಏನು ಅವನು ಏನು ಕೆಲಸ ಇಲ್ವಲ್ಲ ಸರಿ ಅವ್ರು ಡೈರೆಕ್ಟ್ಗೆಲ್ಲ ಹೇಳ್ದ ಸಾರಿ ಡಿಂಗ್ರಿಗೆ ಏನು ಕೆಲಸ ಇಲ್ಲ ಇಲ್ಲಿ ನಮ್ಮ ಜೊತೆ ಓಡಾಡ್ಕೊಂಡಿರಲಿ ಏನು ಬೇಕಾದ್ರೆ ಕಾಫಿ ತಿಂಡಿ ಏನು ಸಪ್ಲೈ ಮಾಡ್ಕೊಂಡು ಇರ್ತಾನೆ. ಸರಿ ಹೋದೆ ಅವ್ರ ಜೊತೆಗೆ ಅವರು ಹೋಟ್ಲ ಹತ್ರ ಹೋಗೋದು ಏ ಕಾಫಿ ತಗೊಂಬರು ಟೀ ಕಾಫಿ ತಗೊಂಡ್ರು ಡಿಂಗ್ರಿ ಅದು ತಗೊಂಬರು ಇದು ತಗೊಂಬರು ಅವ್ರ ಜೊತೆಯಲ್ಲೇ ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ಪಿಕ್ಚರ್ ಶೂಟಿಂಗ್ ಸ್ಟಾರ್ಟ್ ಆಯಿತು ಮಂಡ್ಯ ಹತ್ರ ಹೆಮ್ಮಿಗೆ ಅಂತ ಹಳ್ಳಿ. ಏನು ಲೋಕೇಶ್ ಅವರು ಮಾನು ರೀಟಾ ಅಂಚನು ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ದೊಡ್ಡ ದೊಡ್ಡ ಕಲಾವಿದರು ಕ್ಯಾಮ್ರಾಮನ್ ಬಂದು ಎಸ್ ರಾಮಚಂದ್ರ ಡೈರೆಕ್ಷನ್ KV ಜಯರಾಮ್ ಅವರು ಅಸೋಸಿಯೇಟ್ ಡೈರೆಕ್ಟ್ರು ಎಲ್ಲ ಹೋದು. ಹೋಗ್ತಾರೆ ಏನು ನನಗೆ ಆ ಪಿಕ್ಚರ್ ಶೂಟಿಂಗ್ ಅಂದರೆ ನನಗೆ ABCD ಗೊತ್ತಿಲ್ಲ ಅಲ್ಲಿ ಅದು ಫುಲ್ ಯೂನಿಟ್ನಲ್ಲಿ ನಾನಂತೂ ಬೇಕು. ಏ ಡಿಂಗ್ರಿ ಕಾಫಿ ತಗೊಂಬರು ಏ ಡಿಂಗ್ರಿ ಸಿಗರೆಟ್ ತಗೊಂಬರು ಏ ಡಿಂಗ್ರಿ ಆ ಡ್ರೆಸ್ ಮಾಡು ಮೇಕಪ್ನವನಿಗೂ ಅಸ್ಟೆಂಟು ಕ್ಯಾಮ್ರಾಮನ್ ಇವ್ರಿಗೂ ಏನೋ ಕಸ್ಟಮರ್ಗೂ ಅಸ್ಟೆಂಟು ಕ್ಲಾಪ್ ಹೊಡಿಯೋನು ನಾನೇ ಎಲ್ಲ ಕೆಲಸ ನಾನೇ ಕಡೆಗೆ ಊಟ ತಿಂಡಿ ಬಡಿಸೋನು ನಾನು ನೀರು ಕೊಡೋನು ನಾನೇ ಈ ಥರ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ಒಂದು ದಿವಸ ಒಂದು ಪೆದ್ದ ಅಂತ ಗೌಡ್ರ ಮನೇಲಿ ಒಂದು ಕ್ಯಾರೆಕ್ಟ್ರು ಅದು ಎಂಟ್ರಿ ಆಗಬೇಕಾಯ್ತು. ಅವತ್ತಿನ ದಿವಸ ಸಾಯಂಕಾಲ ಶೂಟ್ ಮಾಡಬೇಕು ಎಲ್ಲರೂ ಯೋಚನೆ ಮಾಡ್ತಿದ್ರು ಯಾರಿಗೆ ಮಾಡೋದು ಯಾಕೆ ಮಾಡೋದು. ಕೊನೆಗೆ ಅಷ್ಟರೊಳಗೆ ಎಲ್ಲ ಡೈ ಸಾಯಂಕಾಲ ಮಧ್ಯಾಹ್ನ ಆಗಿಬಿಡ್ತು ಯೋಚನೆ ಮಾಡ್ತಿದ್ದೆ. ಅಷ್ಟರೊಳಗೆ KV ಜಯರಾಮ ಇದ್ದರು. KV ಜಯರಾಮ ನಮ್ಗೆ ಸ್ವಲ್ಪ ಆ ದೋಸ್ತಿಗಳು ಪಕ್ಕಪಕ್ಕದ ಒಂದೇ ರೂಮಲ್ಲಿ ಮಲಗ್ತಿದ್ದು ಬೆಳಗ್ಗೆ ಎದ್ದು ಎಲ್ಲದಕ್ಕೂ ಜೊತೆಲ ಹೋಗಿ ಜೊತೆಲೆ ಬರ್ತಾಯಿದ್ವಲ್ಲ ಅವ್ರಿಗೆ ಸರ್ ಈ ನಮ್ಮ ಮಗ ಡಿಂಗ್ರಿ ಇದ್ದಾನೆ ಸರ್ ಇವನಿಗೆ ಮಾಡಿಸಿ ಸರ್ ಆ ಕ್ಯಾರೆಕ್ಟರ್ ಚೆನ್ನಾಗಿದ್ದಾನೆ ಅಂತ ಡೈರೆಕ್ಟ್ ಏನೋ ಮಾಡ್ತೀಯೋ ಮಾಡ್ತೀವಿ ಅಂದೆ. ಸರಿ ಫಸ್ಟ್ ಸೀನ್ ರಾತ್ರಿ 7-8 ಗಂಟೆ ಲೋಕೇಶ್ ಅವರು ನಾನು ಒಂದು ಬುಟ್ಟಿ ತೆಗಲಾಕೊಂಡು ಸಿಗ BD ಸೇರ್ಕೊಂಡು ತಿಮ್ಮಣೋ ನಿನ್ನ ಹೆಂಡತಿ ಮಾರಂಗಿ ಬೋ ಚೆನ್ನಾಗಿದ್ದಾಳಂತೆ ಯಾವಾಗ ತೋರಿಸ್ತೀಯ ತಿಮ್ಮಣೋ ಅನ್ನೋದೊಂದು ಡೈಲಾಗು. ಅಲ್ಲಿ ಒಂದು 3-4 ಪೇಜು ನಮ್ಮದವರು ಡೈಲಾಗು ಎಲ್ಲ ಒಂದೇ ಶರ್ಟ್ನಲ್ಲಿ ಓಕೆ ಆಗ್ಬಿಡ್ತು. ಎಲ್ಲರೂ ಚಪ್ಪಾಳ ತಟ್ಬಿಟ್ರು ಅಲ್ಲ ಪರವಾಗಿಲ್ಲ ನನ್ನ ಮನೆ ಡಿಂಗ್ರಿ ಭಾಳ ಚೆನ್ನಾಗಿ ಮಾಡಿಬಿಟ್ಟೆ ಒಂದೇ ಶರ್ಟ್ ಮಾಡಿಬಿಟ್ರಲ್ಲ ಒಂದೇ ಟೇಕಲ್ಲಿ ಅಂತ ಎಲ್ಲರೂ ಖುಷಿಪಟ್ರು. ನನಗೆ ಏನು ಫಸ್ಟ್ ಶಾರ್ಟು ಟೇಕು ಈಗ ಏನು ಗೊತ್ತಿಲ್ಲ. ನಾಟಕದಲ್ಲಿ ಮಾಡೋಂಗೆ ಮಾಡಿದೆ ಖುಷಿಪಟ್ರು. ಎಸ್ ರಾಮಚಂದ್ರ ಅವರು ಕ್ಯಾಮ್ರಾಮನ್ ಸರ್ ಹುಡುಗ ಭಾಳ ಶಾರ್ಪ್ ಇದ್ದಾನೆ ಚೆನ್ನಾಗಿದ್ದಾನೆ ನೋಡಿ ಅವ್ನ ಕ್ಯಾರೆಕ್ಟರ್ ಸ್ವಲ್ಪ
ಸರ್ ಹುಡುಗ ಭಾಳ ಶಾರ್ಪ್ ಇದ್ದಾನೆ, ಚೆನ್ನಾಗಿದ್ದಾನೆ ನೋಡಿ ಅವನ ಕ್ಯಾರೆಕ್ಟರ್ ಸ್ವಲ್ಪ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಇರಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.